नमस्कार गुड मॉर्निंग निमिष मूव सूदि के स्वागत नान पृथ्वीराज हार्नहळ्ळि निन्ने आगिरुव बेळवणिगेगळ कंप्लीट अपडेट्स अन्नु निम्मुंदे ओंदोंदागि हेळ्ता होग्तीनि नोडोण सैंडलवुड नल्लीग ड्रग्स अमलु जोरागि सद्दु माड्ता इदे अदरल्लू इंद्रजित लंकेश नीडिदंत हेळिके चंदनवनद बहुतेकरन्न शेक् माडिदे इंदु सीसीबी कचेरियल्लि इंद्रजित लंकेश विचारणे नडेयलिद्दु नट नटियर मादक वस्तु मोहक जाल बैलगारा अव कुतूहल मूडे हनवे सीसीबी आंटी नारकोटिक्स विंग इंद्रजित लंकेश विचारण नड़यल है सैंडलवुड युवा नट नटियर ड्रग्स सेवन बेहतर इंद्रजित लंकेश पोलिस सूक्त भद्रते हिगेसीबी नोटिस इंदु विचारण के हाजर सूचन ಬೆಂಗಳೂರಿನಲ್ಲಿ ನಡೆಯತಾ ಇರುವಂತ ಡ್ರಗ್ಸ್ ದಂಧೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದಂತೆ ಸರ್ಕಾರ ಹಾಗೂ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಈ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿರುವಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಡ್ರಗ್ಸ್ ವಿರುದ್ಧ ನಾವು ಸಮರ ಸಾರಿದ್ದೇವೆ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದು ಇಷ್ಟು ದಿನ ಐಪಿಸಿ ಅಡಿ ದೂರನ್ನ ದಾಖಲಿಸಲಾಗ್ತಾ ಇತ್ತು ಇದರಿಂದ ಆರೋಪಿಗಳಿಗೆ ಸುಲಭವಾಗಿ ಬೇಲ್ ಸಿಗ್ತಾ ಇತ್ತು ಆದರೆ ಇನ್ನು ಮುಂದೆ ಎನ್ಡಿಪಿಎಸ್ ಅಡಿ ಕೇಸನ್ನ ಮಾಡಿ ಕಠಿಣ ಕ್ರಮ ಕೈಗೊಳ್ಳಲಿದ್ದೇವೆ ಇನ್ನು ಬೇರೆ ರಾಜ್ಯ ರಾಷ್ಟ್ರಗಳಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಇದೇ ದೊಡ್ಡ ಸವಾಲು ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ಭದ್ರತೆ ಒದಗಿಸುವಂತ ಮೂಲಕ ಡ್ರಗ್ಸ್ಗೆ ಕಡಿವಾಣ ಹಾಕ್ತೀವಿ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಹಿಂದೆ ಐಪಿಸಿಎಲ್ ಸೆಕ್ಷನ್ ಅಲ್ಲಿ ಆಗ್ತಿತ್ತು ಈ ಎನ್ಡಿಪಿಎಸ್ ಅಲ್ಲಿ ಹಾಕ್ತಾ ಇದ್ದೀವಿ ಅದು ಮೊನ್ನೆ ಒಂದು ಕೇಸ್ ಅಲ್ಲಿ ಹಾಕಿದ ಮೇಲೆ 1 ವರ್ಷ ಶಿಕ್ಷೆ ಕಠಿಣ ಶಿಕ್ಷೆ ಆದ ಮೇಲೆ ಈಗ ಆ ಎನ್ಡಿಪಿಎಸ್ ಅನ್ನು ನಿರಂತರವಾಗಿ ಉಪಯೋಗ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಡ್ರಗ್ ಕೇಸ್ಗಳಲ್ಲಿ ನಡೆದಾಗ ಅವರಿಗೆ ಸುಲಭವಾಗಿ ಬೇಲ್ ಸಿಗುವಂತದ್ದನ್ನು ಕೂಡ ನಾವು ನೋಡಿದ್ದೇವೆ ಆ ರೀತಿ ಆಗಬಾರದು ಅಂತ ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆ ರಾಜ್ಯದಲ್ಲಿ ಕೊರೋನಾ ಕೇಕೆ ಮುಂದುವರೆದಿದೆ ನಿನ್ನೆ ಸಹ ಸೋಂಕಿತರ ಸಂಖ್ಯೆ 8000 ಗಡಿಯನ್ನು ದಾಟಿದ್ದು ಕಳೆದ 24 ಗಂಟೆಯಲ್ಲಿ 8852 ಹೊಸ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ ಒಟ್ಟು ಸೋಂಕಿತರ ಸಂಖ್ಯೆ 335000 ಗಡಿ ದಾಟಿರುವಂತದ್ದು ಇನ್ನು ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 106 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು ರಾಜ್ಯದ ಕೊರೋನಾ ಸಾವಿನ ಸಂಖ್ಯೆ 5589 ಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ 2821 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ ಇನ್ನು ಬೆಂಗಳೂರಿನಲ್ಲಿ ನಿನ್ನೆ 27 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಅಲ್ಲದೆ ಕಳೆದ 24 ಗಂಟೆಯಲ್ಲಿ 7101 ಮಂದಿ ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು 730 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆಯತಾ ಇದ್ದಾರೆ ಇನ್ನು ಬಳ್ಳಾರಿಯಲ್ಲಿಂದು 428 ಪ್ರಕರಣಗಳು ದಾಖಲಾದರೆ ದಾವಣಗೆರೆಯಲ್ಲಿ 373 ಬೆಳಗಾವಿಯಲ್ಲಿ 357 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 334 ಧಾರವಾಡದಲ್ಲಿ 300 ಮಂದಿಗೆ ಸೋಂಕು ತಗುಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕೊರೋನಾ ಹೆಮ್ಮಾರಿ ಬೆನ್ನು ಬಿದ್ದಿದೆ ವರದಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದ್ದು ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತ ನಳಿನ್ ಕುಮಾರ್ ಕಟೀಲ್ ಯಾವುದೇ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿಲ್ಲ ವೈದ್ಯರ ಸೂಚನೆಯಂತೆ ಚಿಕಿತ್ಸೆಯನ್ನು ಪಡೆಯತಾ ಇದ್ದೇನೆ ನನ್ನ ಸಂಪರ್ಕದಲ್ಲಿದ್ದವರು ಜಾಗರೂಕರಾಗಿರಿ ನಿಮ್ಮ ಆಶೀರ್ವಾದದಿಂದ ಶೀಘ್ರವೇ ಹಿಂತಿರುಗುತ್ತೇನೆ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಟ್ವೀಟ್ ಮಾಡಿರುವಂತ ಸಿಎಂ ಆದಷ್ಟು ಬೇಗ ಸೋಂಕಿನಿಂದ ಚೇತರಿಸಿಕೊಳ್ಳಲಿ ಸಂಘಟನೆ ಕಾರ್ಯಗಳಲ್ಲಿ ನಿರತರಾಗಲಿ ಅಂತ ಹಾರೈಸಿದ್ದಾರೆ ಅನ್ಲಾಕ್ 4 ನಲ್ಲಿ ಬಾರ್ ಪಬ್ ರೆಸ್ಟೋರೆಂಟ್ ಓಪನ್ ಗೆ ಅವಕಾಶವಿದೆ ಈ ಮುನ್ನ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಿದ್ರೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಮದ್ಯ ಸೇವನೆಗೆ ಅವಕಾಶವಿರಲಿಲ್ಲ ಇದೀಗ ಅನ್ಲಾಕ್ 4 ನಲ್ಲಿ ಬಾರ್ ಪಬ್ ರೆಸ್ಟೋರೆಂಟ್ ಓಪನ್ ಗೂ ಕೂಡ ಅವಕಾಶವಿದೆ ಹೀಗಾಗಿ ರಾಜ್ಯ ಅಬಕಾರಿ ಇಲಾಖೆ ಪಬ್ ಬಾರ್ ರೆಸ್ಟೋರೆಂಟ್ ಗಳಲ್ಲಿ ಮದ್ಯ ಪೂರೈಸುವಂತ ನಿರ್ಧಾರಕ್ಕೆ ಬಂದಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮ್ಮತಿಯನ್ನು ನೀಡಿದ್ದು ಇಂದು ಸರ್ಕಾರಿ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ ಸಾಮಾಜಿಕ ಅಂತರ ನಿಯಮವನ್ನು ಪಾಲಿಸಿಕೊಂಡು ಮದ್ಯ ಸರ್ವರಾಜನ ಮಾಡಬಹುದು ಶೇಕಡ 50 ರಂತೆ ಸೀಟುಗಳಲ್ಲಿ ಮಾತ್ರ ಗ್ರಾಹಕರಿಗೆ ಅವಕಾಶ ಬಾರ್ ಪಬ್ ಪ್ರವೇಶಿಸುವಾಗ ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಸೇರಿದಂತೆ ನಿಯಮಗಳು ಹೊರಬೀಳಲಿವೆ ರಾಜ್ಯಕ್ಕೆ ಮತ್ತೆ ಮಹಾಮಳೆ ಕಂಟಕ ಎದುರಾಗಲಿದೆ ರಾಜ್ಯದಾದ್ಯಂತ ಮುಂದಿನ ವಾರ ಮಳೆ ಅಬ್ಬರ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರವರೆಗೆ ಭಾರಿ ಮಳೆಯಾಗಲಿದೆಯಂತೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 2 ಮತ್ತು 3ರಂದು ಭಾರಿ ಮಳೆಯ ನಿರೀಕ್ಷೆ ಇದೆ ಹೀಗಾಗಿ ಈ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಸೆಪ್ಟೆಂಬರ್ 2 ಮತ್ತು 3 ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಮಳೆಯಾಗುವಂತ ನಿರೀಕ್ಷೆ ಇದೆ ಬೆಂಗಳೂರಿನಲ್ಲಿ ಮಳೆರಾಯ ಇಡೀ ರಾತ್ರಿ ಅಪ್ಪರಿಸಿದ್ದಾನೆ ಪರಿಣಾಮ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಸರ್ಕಲ್ ಸಂಜಯನಗರ ಹೆಬ್ಬಾಳ ಶಾಂತಿನಗರ ಯಶವಂತಪುರ ಕೋರಮಂಗಲ
ಶ್ರೀನಿವಾಸ ನಗರ ಗಿರಿನಗರ ಸೇರಿದಂತೆ ಹಲವು ಸ್ಥಳಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಕೆಲವು ಕಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ ದಿಢೀರ್ ಮಳೆಯಿಂದ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ವೀಕೆಂಡ್ ಮೋಜು ಮಸ್ತಿಯಲ್ಲಿ ತೊಡಗಿದ್ದಂತ ಅನೇಕರು ಮಳೆಗೆ ಶಪಿಸುತ್ತಾ ಮನೆಗೆ ತೆರಳುವಂತ ದೃಶ್ಯ ಕಂಡುಬಂತು ಭಾರಿ ಮಳೆಗೆ ಕೆಲವೆಡೆ ಒಳಚರಂಡಿ ತುಂಬಿ ಹರಿದು ರಸ್ತೆಯ ಮೇಲೆ ಹರಿತಾ ಇದೆ ಮೈಸೂರಿನಲ್ಲೂ ಕೂಡ ಭಾರಿ ಮಳೆ ಆಗಿದೆ ಬಿರುಗಾಳಿ ಸಹಿತ ಸುರಿತಾ ಇರುವಂತ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗ್ಗೆ ಕೆಲಸಕ್ಕೆ ತೆರಳ್ತಾ ಇದ್ದಂತ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು ಬಿರುಗಾಳಿ ಮಳೆಗೆ ಹಲವು ಮರಗಳು ಧರೆಗುರುಳಿವೆ ಉತ್ತರ ಕನ್ನಡದಲ್ಲೂ ಕೂಡ ಗಾಂಜಾ ಘಾಟು ಎಗ್ಗಿಲ್ಲದೆ ನಡೀತಾ ಇದೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿ ಮೂಲದ ಸುನಿಲ್ ಬಂಧಿತ ಗಾಂಜಾ ಆರೋಪಿ ಶಿರಸಿಯಲ್ಲಿ ಸೆರೆಸಿಕ್ಕಂತ ಆರೋಪಿಯಿಂದ ಸುಮಾರು 2 ಕೆಜಿ 700 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಆರೋಪಿ ಸುನಿಲ್ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಹಲವೆಡೆ ಗಾಂಜಾ ಸಪ್ಲೈ ಅನ್ನು ಮಾಡ್ತಾ ಇದ್ದ ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಣೆ ಬರಹ ಗಟ್ಟಿದ್ರೆ ಸಾವನ್ನು ಕೂಡ ಗೆದ್ದು ಬರಬಹುದು ಅನ್ನೋದಕ್ಕೆ ಈ ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹಾಲು ತರಲಿಕ್ಕೆ ಹೋಗ್ತಾ ಇದ್ದಂತ ಯುವಕರಿಗೆ ಕಾರೊಂದು ಡಿಕ್ಕಿ ಹೊಡೆದಿದೆ ಗುದ್ದಿದಂತ ರಭಸಕ್ಕೆ ಮಾರು ದೂರ ಹೋಗಿ ಬಿದ್ದಿದ್ದಾನೆ ಅಷ್ಟೇ ಅಲ್ಲ ಆತ ಬೀಳ್ತಿದ್ದಂತೆ ಎದುರಿಗೆ ಬರ್ತಿದ್ದಂತ ಬೈಕ್ ಒಂದು ಆತನ ಮೇಲೆ ಹತ್ತಿದೆ 2 ದಿನದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂಪಿಯ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಯುವಕ ಅದೃಷ್ಟವಶಾತ್ ಬದುಕುಳಿದಿದ್ದಾನೆ ನಿನ್ನೆ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಶ್ವಾನಪ್ರಿಯರಿಗೂ ಲೋಕಲ್ ವೋಕಲ್ ಬಗ್ಗೆ ಹೇಳಿದ್ದಾರೆ ಒಂದು ವೇಳೆ ನೀವು ಶ್ವಾನಪ್ರಿಯರಾಗಿದ್ದು ನಾಯಿಯನ್ನ ಸಾಕುವುದಕ್ಕೆ ಇಚ್ಛಿಸಿದ್ರೆ ಕರ್ನಾಟಕದ ಮುಧೋಳ ನಾಯಿಯನ್ನ ಸಾಕಬೇಕು ಅಂತ ಹೇಳಿದ್ದಾರೆ ಸೇನೆ ಹಾಗೂ ಇತರೆ ವಿಭಾಗಗಳಲ್ಲೂ ಕೂಡ ಮುಧೋಳ ನಾಯಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಕೇಂದ್ರದ ಆತ್ಮನಿರ್ಭರ ಯೋಜನೆಯಡಿ ಬೃಹತ್ ಗೊಂಬೆಗಳ ತಯಾರಿಕಾ ಕ್ಲಸ್ಟರ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೊಪ್ಪಳದಲ್ಲಿ ತಲೆಯೆತ್ತಲಿದೆ ಇದು ಬೃಹತ್ ಗೊಂಬೆ ತಯಾರಿಕಾ ಕ್ಲಸ್ಟರ್ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿಯನ್ನು ನೀಡಿರುವಂತದ್ದು ಸಿಎಂ ಯಡಿಯೂರಪ್ಪನವರು ಕೊಪ್ಪಳದಲ್ಲಿ 400 ಎಕರೆ ಜಮೀನಿನಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಥಾಪನೆಯಾಗಿದೆ ಇದರಿಂದ 5 ವರ್ಷಗಳಲ್ಲಿ 40,000 ಉದ್ಯೋಗ ಸೃಷ್ಟಿಯಾಗಲಿದೆ ಆ ಒಂದು ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ನಿನ್ನೆ ಮೋದಿ ಕೂಡ ಚನ್ನಪಟ್ಟಣದ ಗೊಂಬೆ ಬಗ್ಗೆ ಮನ್ ಕಿ ಬಾತ್ ನಲ್ಲಿ ಹೇಳಿದರು ಇನ್ನು ಯಡಿಯೂರಪ್ಪನವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದಂತೆ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಬಿ ಎಲ್ ಸಂತೋಷ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಕಡಲ ತೀರದಲ್ಲಿ ಇಬ್ಬರು ಪ್ರವಾಸಿಗರು ಮುಳುಗಿ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಳೆ ಸೊರಬದಿಂದ ಬಂದಿದ್ದಂತ 6 ಮಂದಿ ಪ್ರವಾಸಿಗರ ತಂಡ ನೀರಲ್ಲಿ ಮೋಜು ಮಸ್ತಿಯನ್ನು ಮಾಡುತ್ತಿತ್ತು ಈ ವೇಳೆ ನೀರಲ್ಲಿ ಕೊಚ್ಚಿ ಹೋದಂತ ಶರತ್ ತೂದಳ್ಳಿ ತೀರದ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ ಮಸ್ತಿಗೆ ಅಂತ ಬಂದಿದ್ದಂತ 6 ಮಂದಿ ಸ್ನೇಹಿತರಲ್ಲಿ ಓರ್ವ ದುರಂತ ಅಂತ್ಯವನ್ನು ಕಂಡಿದ್ದಾನೆ ಹಾಗೆಯೇ ಬೆಂಗಳೂರಿನಿಂದ ಬಂದಿದ್ದಂತ 9 ಮಂದಿ ಸ್ನೇಹಿತರ ಪೈಕಿ ಓರ್ವ ಸಮುದ್ರ ಪಾಲಾಗಿದ್ದಾನೆ ಖಾಸಗಿ ಕಂಪನಿಯ ಉದ್ಯೋಗಿ ಆಗಿದ್ದಂತ ಪಶ್ಚಿಮ ಬಂಗಾಳ ಮೂಲದ ಅಭಿಜಿತ್ ಬೈಂದೂರಿನಲ್ಲಿ ನಾಳೆ ನಡೆಯಬೇಕಾಗಿದ್ದಂತ ಮದುವೆಗೆ ಅಂತ ಕಾರವಾರಕ್ಕೆ ಬಂದಿದ್ದ ದುರಾದೃಷ್ಟವಶಾತ್ ಸಮುದ್ರಕ್ಕೆ ಇಳಿದವ ನೀರಿನಲ್ಲಿ ನಾಪತ್ತೆಯಾಗಿದ್ದಾನೆ ಘಟನೆ ಸಂಬಂಧ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಪತ್ತೆಯಾದವನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಚಿತ್ರದುರ್ಗದಲ್ಲಿ ಮಂಗಳಮುಖಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ 27 ವರ್ಷದ ಅಂಜಲಿ ಕೊಲೆಯಾದಂತ ಮಂಗಳಮುಖಿ ಆಗಿದ್ದಾಳೆ ಇನ್ನು ಚಿತ್ರದುರ್ಗದ ನಗರದ ಗಾಂಧಿನಗರ ಬಡಾವಣೆಯ ನಿವಾಸಿಯಾಗಿದ್ದಂಥ ಅಂಜಲಿಯನ್ನು ಚಿತ್ರದುರ್ಗ ತಾಲೂಕಿನ ಕ್ಯಾದಿಗೇರೆ ಬಳಿ ಕಲ್ಲನ್ನು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ಕೊಲೆಯಾದಂಥ ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ತುರುವೇಕೆರೆ ಪಟ್ಟಣದಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನು ನಡೆಸಲಿದೆ ಹಾಲಿ ಶಾಸಕ ಮಸಾಲೆ ಜೈರಾಮ್ ಹಾಗೂ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ಪ್ರತಿಭಟನೆಗೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಕರೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಇನ್ನು ತುರುವೇಕೆರೆ ತಾಲೂಕಿನ ಗುಡ್ಡೇನಹಳ್ಳಿ ಗ್ರಾಮದ ಬಳಿ ಜಮೀನು ಒತ್ತುವರಿಯಾಗಿದ್ದಂಥ ಆರೋಪದಡಿ ತೆರವುಗೊಳಿಸಲಾಗಿತ್ತು ಇದಕ್ಕೆ ಶಾಸಕರ ಬೆಂಬಲ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಜೆಡಿಎಸ್ ಸಿದ್ಧತೆಯನ್ನು ನಡೆಸಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಗಡಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳನ್ನು ಮಾದರಿ ಗ್ರಾಮ ಪಂಚಾಯಿತಿಗಳನ್ನಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಜಿಲ್ಲಾ ಪಂಚಾಯಿತಿ ಯೋಜನೆಯನ್ನು ರೂಪಿಸಿದೆ ಸೆಪ್ಟೆಂಬರ್ 1 ಈ ಯೋಜನೆ ಜಾರಿಗೆ ಬರಲಿದ್ದು ಮೊದಲ ಹಂತದಲ್ಲಿ 21 ಗ್ರಾಮ ಪಂಚಾಯಿತಿಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಮಾಡಲಿಕ್ಕೆ ನಿರ್ಧರಿಸಿದೆ ರಾಜ್ಯದಲ್ಲೇ ಇದು ಮೊದಲ ಪ್ರಯತ್ನ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ
ಚಾಮರಾಜನಗರ ಗುಂಡ್ಲುಪೇಟೆ ಹಾಗೂ ಹನೂರು ತಾಲೂಕುಗಳಲ್ಲಿ ತಲಾ 5 ಕೊಳ್ಳೇಗಾಲ ಮತ್ತು ಯಳಂದೂರು ತಾಲೂಕುಗಳಲ್ಲಿ ತಲಾ 3 ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರ್ಷಲ್ ಬೋಯರ್ ನಾರಾಯಣ ರಾವ್ ಅವರ ಪರಿಕಲ್ಪನೆಯ ಈ ಯೋಜನೆಯ ನೀಲನಕ್ಷೆ ಸಿದ್ಧವಾಗಿದೆ ಹೆಮ್ಮಾರಿ ಕೊರೋನಾದಿಂದಾಗಿ ಹಬ್ಬಗಳ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ ಎಲ್ಲರಿಗೂ ಕೂಡ ಸರಳವಾಗಿ ಹಬ್ಬವನ್ನು ಆಚರಿಸಬೇಕು ಅನ್ನುವಂತ ಆದೇಶ ಕೂಡ ನೀಡಲಾಗಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಅದ್ದೂರಿಯಾಗಿ ಮುಹರಂ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಕೋವಿಡ್ ನಿಯಮ ಗಾಳಿಗೆ ತೂರಿ ಸಾವಿರಾರು ಮಂದಿ ಒಂದೆಡೆ ಸೇರಿದ್ದಾರೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಅನ್ನು ಕೂಡ ಹಾಕಿಲ್ಲ ಕೋವಿಡ್ ನಿಯಮದ ಬಗ್ಗೆ ಹೇಳೋರು ಇರಲಿಲ್ಲ ಕೊಪ್ಪಳ ಜಿಲ್ಲೆಯ ಕವಲೂರು ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಪ್ರತಿ ವರ್ಷ ಅದ್ದೂರಿಯಿಂದ ಆಚರಿಸಲಾಗ್ತಾ ಇತ್ತು ಆದರೆ ಈ ಬಾರಿ ಕೊರೋನಾ ಇರೋದ್ರಿಂದ ಸರಳವಾಗಿಯಾದರೂ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ಪವಾಡವೊಂದು ನಡೆದಿದೆ ದಾವಲ್ ಮಲ್ಲಿಕ್ ಅನ್ನೋ ಮೊಹರಂ ದೇವರಿಗೆ ಆಂಜನೇಯ ಹೂ ನೀಡಿದ್ದಾನೆ ಆಂಜನೇಯ ಗುಡಿಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸುವಂತ ವೇಳೆ ಆಂಜನೇಯ ಮೂರ್ತಿಯಿಂದ ಹೂ ಕೈ ಬಿದ್ದಿದೆ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ನಿನ್ನೆ ಭಾನುವಾರ ಏಕಾಏಕಿ ದಾವಣಗೆರೆಗೆ ಬಂದಿದ್ದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆ ಹರಿಹರದ ದುಗ್ಗತ್ತಿ ಸಕ್ಕರೆ ಕಾರ್ಖಾನೆಗೆ ಭೇಟಿಯನ್ನು ನೀಡಿದ್ರು ಕೆಲ ಹೊತ್ತು ದಾವಣಗೆರೆಯಲ್ಲೇ ರೌಂಡ್ಸ್ ಅನ್ನು ಹಾಕಿದಂತ ದರ್ಶನ್ ಕಲ್ಲೇಶ್ವರ ರೈಸ್ ಮಿಲ್ ಸೇರಿದಂತೆ ಹಲವೆಡೆ ಭೇಟಿಯನ್ನು ನೀಡಿದ್ರು ಈ ವೇಳೆ ದರ್ಶನ್ ಜೊತೆ ಚಿಕ್ಕಣ್ಣ ಸಹ ಸಾಥ್ ನೀಡಿದ್ರು ಯಾವಾಗ ದರ್ಶನ್ ಬಂದಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಯಿತು ಅಭಿಮಾನಿ ಸಾಗರವೇ ಸೇರಿದ್ರು ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೊರೋನಾವನ್ನ ಲೆಕ್ಕಿಸದೆ ಮುಗಿಬಿದ್ದಿತ್ತು ದರ್ಶನ್ ದಿಢೀರ್ ಭೇಟಿ ಮಾಡಿದ್ದಾದ್ರೂ ಯಾಕೆ ಕುದುರೆಯನ್ನ ಏನಾದರೂ ಖರೀದಿ ಮಾಡ್ತಾರಾ ಅನ್ನುವ ಮಾತುಗಳು ಕೇಳಿಬಂದಿವೆ ವಿಜಯಪುರದ ಬಿಎಸ್ಎಫ್ ಯೋಧ ಕರ್ತವ್ಯ ನಿರತನಾಗಿದ್ದಾಗ ವಿದ್ಯುತ್ ತಗುಲಿ ಹುತಾತ್ಮರಾಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ವಿಜಯಪುರ ಮೂಲದ ಯೋಧ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಯುವಕ 31 ವರ್ಷದ ಶಿವಾನಂದ ಜಗನ್ನಾಥ ಬಡಿಗೇರ ಹುತಾತ್ಮರಾಗಿದ್ದಾರೆ 14 ವರ್ಷಗಳ ಹಿಂದೆ ಸೇನೆಗೆ ಸೇರಿದಂತ ಯೋಧ ಮೊದಲು ಬಾಂಗ್ಲಾದೇಶ ನಂತರ ಚೀನಾ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸೇವೆಗೆ ನಿಯೋಜನೆಯಾಗಿದ್ರು ಒಂದೂವರೆ ವರ್ಷದ ಹಿಂದಷ್ಟೇ ತಾಳಿಕೋಟೆ ತಾಲೂಕಿನ ತುಂಬಗಿಯ ಪುಷ್ಪಾ ಎಂಬುವರ ಜೊತೆಗೆ ವಿವಾಹವಾಗಿದ್ದಂಥ ಯೋಧ ಶಿವಾನಂದ ಜಗನ್ನಾಥ ಬಡಿಗೇರ ಕರ್ತವ್ಯ ನಿರತರಾಗಿದ್ದಂಥ ಸಂದರ್ಭದಲ್ಲಿ ವಿದ್ಯುತ್ ತಗಲಿ ಹುತಾತ್ಮರಾಗಿದ್ದಾರೆ ಸೇನೆಯಿಂದ ಕುಟುಂಬದವರಿಗೆ ದೂರವಾಣಿ ಮೂಲಕ ಮಾಹಿತಿ ಬಂದಿದೆ ಮಗ ಇನ್ನಿಲ್ಲ ಎನ್ನುವ ಸುದ್ದಿ ಕೇಳಿ ಯೋಧನ ತಂದೆ ತಾಯಿ ಪ್ರಜ್ಞಾಹೀನರಾಗಿದ್ದರು ಕೂಡಲೇ ತಮ್ಮ ಸಹೋದರನ ಪಾರ್ಥಿವ ಶರೀರ ತರುವಂತೆ ಜಿಲ್ಲಾಡಳಿತಕ್ಕೆ ಯೋಧನ ಸಹೋದರ ಕಾಳಪ್ಪ ಬಡಿಗೇರ ಮನವಿಯನ್ನು ಮಾಡಿದ್ದಾರೆ ಕಲಬುರಗಿಯಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದಲ್ಲಿ ಘಟನೆ ನಡೆದಿದೆ 34 ವರ್ಷದ ಸುರೇಖಾ ಶವವಾಗಿ ಪತ್ತೆಯಾದಂತಹ ಮಹಿಳಾ ಕಾನ್ಸ್ಟೇಬಲ್ ಆಗಿದ್ದಾರೆ ಮಹಿಳಾ ಕಾನ್ಸ್ಟೇಬಲ್ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ ರಾಯಚೂರಲ್ಲಿ ನಿನ್ನೆ ಒಂದೇ ದಿನ 3 ಪ್ರಕರಣದಲ್ಲಿ 5 ಸಾವನ್ನಪ್ಪಿದ್ದಾರೆ ಬಟ್ಟೆ ತೊಳಿಲಿಕ್ಕೆ ಹೋಗಿದಂತ ಅಮ್ಮ ಮಗ ಮತ್ತು ಅಕ್ಕನ ಮಗಳು ಕೆರೆಯಲ್ಲಿ ಶವವಾಗಿ ಸಿಕ್ಕಿದ್ರು ಆ ಬಳಿಕ ಕೃಷಿ ವಿವಿ ಯುವಕ ನದಿಯಲ್ಲಿ ಶವವಾಗಿ ಸಿಕ್ಕಿದ್ದ ಆ ನಂತರ ದೇವದುರ್ಗ ತಾಲೂಕಿನ ಮುದರಕಲ್ ಬಳಿ ನಾರಾಯಣಪುರ ನಾಲೆಯಲ್ಲಿ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಾರೆ ತುಮಕೂರಿನ ಗಡಿಭಾಗದಲ್ಲಿ ಆಂಧ್ರ ಪಿಎಸ್ಐ ಮೇಲೆ ಹಲ್ಲೆಯನ್ನು ಮಾಡಿದಂತ ಆರೋಪ ಕೇಳಿಬಂದಿದೆ ಗಡಿಭಾಗದ ಕಬಂದೂರು ಪಿಎಸ್ಐ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿರುವಂತಹ ಆರೋಪ ಕೇಳಿಬಂದಿದೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಜಾಲೋಡು ಗ್ರಾಮಸ್ಥರು ಆಂಧ್ರದ ಕಂಬದೂರು ಪಿಎಸ್ಐ ಗೌಸ್ಪೀರ್ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊರೋನಾ ನಡುವೆ ಮಾಸಾಶನಕ್ಕೆ ಒತ್ತಾಯಿಸಿ ವಿಕಲಚೇತನರು ಪ್ರತಿಭಟನೆಯನ್ನು ನಡೆಸಿದ್ರು ಆನೇಕಲ್ನ ಚೂಡಸಂದ್ರ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ನಡೆಸಿದಂತ ವಿಕಲಚೇತನರು ಕಳೆದ 8 ತಿಂಗಳಿಂದ ಸರ್ಕಾರ ಮಾಸಾಶನ ಬಿಡುಗಡೆ ಮಾಡಿಲ್ಲ ಶೀಘ್ರವೇ ರಿಲೀಸ್ ಮಾಡಬೇಕು ಅಂತ ಒತ್ತಾಯಿಸಿದ್ರು
ಬಡ್ಡಿ ಹಣ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ರೈತನ ಟ್ರ್ಯಾಕ್ಟರ್ ಜಪ್ತಿ ಮಾಡಿರುವಂತ ಘಟನೆ ಕೋಲಾರದ ರಾಮಾಪುರ ಗ್ರಾಮದಲ್ಲಿ ನಡೆದಿದೆ. ನಾಚಳ್ಳಿ ಗ್ರಾಮದ ರೈತ ಕದರೇಗೌಡ ಎನ್ನುವವರಿಗೆ ಸೇರಿದಂತ ಟ್ರ್ಯಾಕ್ಟರ್ ಅನ್ನು ರಾಮಾಪುರ ಗ್ರಾಮದ ನಾರಾಯಣಸ್ವಾಮಿ ಎನ್ನುವರು ಜಪ್ತಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರೈತ ಕದರೇಗೌಡ 10 ಲಕ್ಷ ಹಣವನ್ನ ಸಾಲವಾಗಿ ಪಡೆದು ವಾಪಸ್ ಕೊಡದ ಆರೋಪ ಕೇಳಿಬಂದಿದೆ. ಆದರೆ 5 ಲಕ್ಷ ಸಾಲ ಪಡೆದಿದ್ದು 30,000 ಬಾಕಿ ಇದೆ ಅಂತ ಹೇಳ್ತಿದ್ದಾರೆ ಕದರೇಗೌಡ. जानवर रोग कहते लंपी स्किन जानवर तत् आंध्र प्रदेश रोग राज्यकू प्रवेश चितापुर तालूकिन नालवार सतम हल्ली रोग लक्षण कैसे बेल्लंबेळगे बेंगळूरु पोलीसर गन सद्दु माडिदे. इब्बरु सरगळ्ळर मेले राजाजिनगर पोलीसरु गुंडु हारिसि बंधिसिद्दारे. इस्कान टेंपल बळि आरोपि संजय सुभाष एंब सरगळ्ळर मेले फैर् माडि बंधिसलागिदे. खतरनाक सरगळ्ळरु पोलीसर मेलेने हल्लेयन्नु माडलिक्के यत्निसिदाग गाळियल्लि गुंडन्नु हारिसि शरणागुवंते इन्स्पेक्टर् सूचिसिदरु. आदरू कूड केळिदे पोलीसर मेले हल्लेगे यत्नवन्नु माडिदंत संदर्भदल्लि कालिगे गुंडु हारिसि बंधिसिद्दारे. ಬಾರ್ಕೂರು ಮಹಾಸಂಸ್ಥಾನದ ಡಾಕ್ಟರ್ ವಿದ್ಯಾ ವಾಚಸ್ಪತಿ ಸಂತೋಷ ಭಾರತಿ ಶ್ರೀಗಳ ಅಶ್ಲೀಲ ವಿಡಿಯೋ ಪ್ರಕರಣದ ಅಸಲಿ ಕತೆ ಹೊರಬಿದ್ದಿದೆ. ವಿಡಿಯೋವನ್ನು ತಿರುಚಲಾಗಿದೆ ಅನ್ನೋದರ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿಯನ್ನು ನೀಡಿದೆ ಅಂತ ಶ್ರೀಗಳ ಪರ ವಕೀಲ ನಾಗರಾಜ್ ನಾಯಕ್ ಮಾಹಿತಿಯನ್ನು ನೀಡಿದ್ದಾರೆ. ವಿಡಿಯೋ ಕೃತ್ಯದ ಹಿಂದೆ ದೊಡ್ಡ ಪಿತೂರಿಯ ಇದ್ದು ಸದ್ಯ ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇದೆ. ಆದಷ್ಟು ಬೇಗ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿದೆ ಅಂತ ಮಾಹಿತಿಯನ್ನು ನೀಡಿದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎಲೆಕ್ಟ್ರಾನಿಕ್ ವಸ್ತು ಮಾರಾಟದ ಮಳಿಗೆ ಹೊತ್ತಿ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದಲ್ಲಿ ಘಟನೆ ನಡೆದಿದೆ. ವಿಜಯಪುರದಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದರಿಂದ ಮೃತನ ಸಂಬಂಧಿಕರಿಂದ ಖಾಸಗಿ ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಬಂಜಾರ ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಮಿನಿ ಆಂಬ್ಯುಲೆನ್ಸ್ ಗಾಜುಗಳು ಪುಡಿ ಪುಡಿಯಾಗಿವೆ. ವಿಶ್ವ ವೀಕ್ಷಣದ 30 ನಿಮಿಷ 30 ಸುದ್ದಿ ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹೊತ್ತು ತರ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.